ಸ್ನೇಹಿತರೆ, ಮತ್ತೊಂದು ವ್ಲಾಗ್ಗೆ ಸ್ವಾಗತ ಅಂತ ಹೇಳ್ತಿರೋದು ಎಸ್ ಎಲಿನಿ. ಕುತ್ತಿಗೆ ಮಠ ಹತ್ರ ಎದುರುಗಡೆ ಬಿ ಎಂ ಎಸ್ ಐ ಟಿ ಕಾಲೇಜು, ಆಮೇಲೆ ಆ ಕಡೆ ತಿರುಗಿದ್ರೆ ನಮ್ಮ ಕಾಮತಿನ ಬ್ಯೂಗಲ್ ರಾಕ್ ಬ್ರಾಂಚು. ಸೊ ಎಸ್, ಇವತ್ತು ಸ್ಪೆಷಲ್ ಆಗಿ ಮ್ಯಾಂಗೋ ಶ್ರೀಕರ್ಣಿ ಅವೈಲಬಲ್ ಆಯ್ತು ಕಾಮತ್ ಬ್ಯೂಗಲ್ ರಾಕ್. ಸೊ ಸೆಕೆಂಡ್ ಫ್ಲೋರ್ ಇದು ಹೋಟೆಲ್ ಸಿಚುಯೇಟ್ ಆಗಿರೋದು. ಸೊ ಲೆಟ್ಸ್ ಸೀ ಜೋವರ್ ಭಾಕ್ರಿ ಮೀಲ್ಸ್ ಡೈನಿಂಗ್ ಹಾಲ್ ಅಟ್ ಸೆಕೆಂಡ್ ಫ್ಲೋರ್ ನೋಡ್ಬೋದು. ಇದು ಬೋರ್ಡಿಂಗ್ ಸೂಪರ್. ಜಸ್ಟ್ ಲೆಫ್ಟ್ ಓಪನ್ ಆಗಿದ ತಕ್ಷಣ ಈ ಒಂದು ವ್ಯೂ, ವಾಹ್ ಸೂಪರ್. ಮತ್ತೆ ಮ್ಯಾಂಗೋ ತುಂಬ ಬಂದ್ಬಿಡಿ ಒಳಗೆ. ಮ್ಯಾಂಗೋ ಹಣ್ಣು ಹಾಕು, ಹಣ್ಣು ಹಾಕು, ಹಾಕು ಹಣ್ಣು. ಮ್ಯಾಂಗೋ ಸೀಕರ್ಣಿ ಬರಸ್ಟಲ್ಲಿ ಪಾರ್ಕ್ ಮಾಡು, ಬರಸ್ಟಲ್ಲಿ ಇದಾಗ್ಬಿಡಿದೆ. ಬಳೆ ಎಲ್ಲ ಹಾಕಿ ಒಂದು ಬೋಂಡ್ ಹಾಕ್ಯಾರೆ. ಇವತ್ತು ಮ್ಯಾಂಗೋ ಶ್ರೀಕರ್ಣಿ ಈ ಕಡೆ ಬಂದಿಲ್ಲ ಇನ್ನು. ಸೊ ಅಷ್ಟರಲ್ಲಿ ಒಂದು ಸ್ವಲ್ಪ ಕೈ ತಲ್ಪೋ ಮಾಡೋಣ. ಇಲ್ಲೇನಿಟ್ಟಿದ್ದಾರೆ ಚಟ್ನಿ ಪುಡಿ, ಉಪ್ಪು, ಸಕ್ಕರೆ, ಇವತ್ತು ಮಜ್ಜಿಗೆ, ಮೊಸರು ಬಂದು ಇವಾಗ ಈ ಕಡೆ ಉಪ್ಪಿನಕಾಯಿ. ಸರ್ ಹ್ಯಾಂಡ್ ವಾಶ್ ಅಲ್ಲಿದೆಯಾ? ಓಕೆ. ಸೊ ಎಸ್, ಹೋಳಿಗೆ ಬಂದಿದೆ. ಸೋಬಾ ಗಡ್ ಗುಡ್. ಎಸ್, ಬ್ಯಾಸ್ಕೆಟ್ ಫುಲ್ ಆಫ್ ಈರುಳ್ಳಿ, ಮಸಾಲ ಫಫಾಡ್, ಆಮೇಲೆ ಇದಕ್ಕೇನು ಅಂತಾರಪ್ಪ, ಏನು ಏನಿದೆ ಜುನ್ಕಾ. ಓಕೆ ಓಕೆ ಸರ್, ಸೊಪ್ಪೆಲ್ಲ ಹಾಕಿ ಸರ್, ಸೊಪ್ಪು. ಗುಡ್ ಗುಡ್. ಸೊಪ್ಪು ಜೋದ ರೊಟ್ಟಿ ಊಟ ಅಂತಂದ್ರೆ ಒಂಥರ ಒಂದು ಒಳ್ಳೆ ಮಜಾ, ಎಲ್ಲ ಏನೋ ಒಂಥರ ಹಸಿ ತಿನ್ನೋದು ಸೂಪರ್ ಮಜಾ. ಇವಾಗ ಊಟ ಸ್ಟಾರ್ಟ್ ಮಾಡುವ ಒಬ್ಬಟ್ಟಿನ ಜೊತೆ ತುಪ್ಪ ಕುಗಿಯಾರೆ ಒಬ್ಬಟ್ಟಿಗೆ, ಸೂಪರ್ ಗುಡ್. ಬೇಳೆ ಒಬ್ಬಟ್ಟು ಒಂದು ಡಾಟಕ್ಸ್ ಹೇಳ್ತಾರೆ. ಸೊ ಇಷ್ಟೆಲ್ಲ ಹೊಟ್ಟೆ ತುಂಬುತ್ತೆ, ನೆಕ್ಸ್ಟ್ ಜೋಳದ ರೊಟ್ಟಿ ತೊಗೋಲ್ಲ ನಾವು ಅಂತ. ಸೊ ಅದೆಲ್ಲ ಪಕ್ಕಕ್ಕೆ ಇಡೋಣ, ಇನ್ನೊಂದು ಸ್ವಲ್ಪ ಟೇಸ್ಟ್ ಮಾಡೋಣ ಹೌಸ್ ಇಟ್ ಅಂತ. ಸ್ವೀಟು, ಖಾರ, ಹುಳಿ ಎಲ್ಲ ಮಿಕ್ಸ್ ಆಗ್ಬಿಟ್ಟಿದೆ ಅದರಲ್ಲಿ. ಅವಾ ಟೂ ಗುಡ್. ಆಹಾ, ಜುಮ್ಕಾನ್ ಟೈಮ್. ನಾರ್ಮಲ್ ಬೋಂಡ. ಇನ್ನೊಂದೇನು ಅಬ್ಸರ್ವ್ ಮಾಡಿದೆ ಅಂತಂದರೆ ವೇಟಿಂಗ್ ಸೀಟ್ಸೇ ಜಾಸ್ತಿ ಇದೆ ದ್ಯಾನ್ ದ ಸೆಟ್ಟಿಂಗ್ ಸೀಟ್ಸ್. ಸೊ ಅಲ್ಲಿ ಒಂದು ಸ್ವಲ್ಪ ಒಳಗಡೆ ಇದೆ, ಈ ಕಡೆ ಒಂದು ಸ್ವಲ್ಪ ಇದೆ, ಬಿಟ್ಟರೆ ವೇಟಿಂಗ್ ಸೀಟ್ಸೇ ಜಾಸ್ತಿ ಇದೆ. ಸೊ ದೇ ಶುಡ್ ಇಂಪ್ರೂವ್ ಆನ್ ದ್ಯಾಟ್. ಆ ಸಂಡೇ ಆದ್ದರಿಂದ, ಇವತ್ತು ಸಂಡೇ ಬಂದಿರೋದು ನಾನು, ಸಂಡೇ ಆದ್ದರಿಂದ ತುಂಬಾ ರಶ್ ಇದೆ. ಓ, ಸೊ ನೆಕ್ಸ್ಟ್ ಬಂದಿರೋದೆ ಎಸ್ ಎಂಡ್ ಗಾಯ್, ಬದನೆಕಾಯಿ ಎಂಡ್ ಗಾಯ್, ಸೂಪರ್ ಗುಡ್. ಸೊ ಜೋಳದ ರೊಟ್ಟಿ ಆಲ್ರೆಡಿ ಆಗ್ತದೆ, ಜೋಳದ ರೊಟ್ಟಿ ವಿತ್ ಬಟರ್ ತಿಂದರೆ ಹಾ ಸೂಪರ್. ಇಲ್ಲಿ ಇಲ್ಲಿ ಇಲ್ಲಿ. ಸೊ ನೆಕ್ಸ್ಟ್ ಬಂದರೆ ನಾಲ್ಕು ಥರದ್ದು ಏನೇನು ನೋಡೋಣ. ಓಕೆ ಪರ್ಫೆಕ್ಟ್. ಎಲ್ಲ ಥರದ ಕಾಳು ಪಲ್ಯಗಳು, ಆಮೇಲೆ ಒಂದೇ ಒಂದು ಮೊಸರು ಬಜ್ಜಿ, ಆಮೇಲೆ ಈ ಕಡೆ ಇನ್ನೂ ಒಂದು ಕಾಳು. ಸೊ ಈ ಕಡೆಯಿಂದ ಕಡೆ ಬಂದರೆ ಲಕ್ಷ್ಮಿ ಅರೇಂಜ್ ಮಾಡಿ ಅಲ್ಲೇ. ಓಕೆ ಸೂಪರ್. ಅವ್ರೇನು ಮಾಡ್ಕೊಟ್ಬಿಟ್ರು. ಓಕೆ ಸೂಪರ್. ನೆಕ್ಸ್ಟ್ ಬಂದ್ರೆ ಎಸ್ ಹೇಳ್ದಂಗೆ ಜೋಳದ ರೊಟ್ಟಿ. ಸೊ ಇದು ಬಡ್ಸಾದ್ಮೇಲೆ ಆಮೇಲೆ ಜೋಳದ ರೊಟ್ಟಿ.
ಪಾಪ ಟೇಬಲ್ ಇದರಿಂದ ಆ ಕಡೆಯಿಂದ ಬಂದು ಈ ಕಡೆ ತಿರುಗಾ ಇನ್ನೊಂದ್ಸಲಿ ಬಡಿಸ್ತಾರೆ, ಇಲ್ಲ ಅಂತಂದ್ರೆ ರಿವರ್ಸ್ ಹೋಗಿ ಬಡಿಸ್ತಾರೆ. ಸರ್ ಎರಡು ಬಟ್ರು ರಶ್ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಮ್ಯಾನೇಜ್ಮೆಂಟ್ ಕಮ್ಮಿ ಆಗುತ್ತೆ. ಲೆಟ್ ಮೀ ಜಸ್ಟ್ ಟೇಸ್ಟ್ ದಟ್, ಟೂ ಗುಡ್. ನಡ್ಬಾಗಿಂತ ಡಿಫ್ರೆಂಟ್ ಆಗಿದೆ ಇದು. ಸೂಪರ್. ಸೊ ಎಸ್, ಇನ್ನೊಂದು ಏನು ಅಪ್ರಿಷಿಯೇಟ್ ಮಾಡ್ತೀನಿ ಅಂತಂದರೆ ಈ ಜೋಳದ ರೊಟ್ಟಿ ತುಂಬಾ ಸಾಫ್ಟ್ ಆಗಿದೆ. ಸೊ ಐ ರಿಯಲಿ ಲೈಕ್ ಇಟ್. ಎಷ್ಟು ಸಾಫ್ಟ್ ಆಗಿ ಒಂದು ಚಪಾತಿ ಹದವಾಗೆ ಸಕ್ಕತ್ತಾಗಿ ಬೆಳೆದಿದೆ. ಇವತ್ತು ಇದು ತಿಂದರೆ ಸೂಪರ್. ಆಮೇಲೆ ನೆಕ್ಸ್ಟ್ ನಾನು ಮ್ಯಾಂಗೋ ತರ್ಸ್ಕೊತೀನಿ ತಿರ್ಗ. ಜೋಳದ ರೊಟ್ಟಿ ಇವತ್ತು ಮ್ಯಾಂಗೋ ಟೇಸ್ಟ್ ಮಾಡೋಣ ಅಂತ ಮ್ಯಾಂಗೋ ಗೊಜ್ಜು. ಇವಾಗ ಮ್ಯಾಂಗೋ ಜೊತೆ ಟ್ರೈ ಮಾಡೋ ಟೈಮ್, ಮ್ಯಾಂಗೋ ಜೊತೆ ಟ್ರೈ ಮಾಡೋ ಟೈಮ್. ಮ್ಯಾಂಗೋ ನೆಂಚ್ಕೊಂಡಿದ್ದಾಯ್ತು, ಸೂಪರ್. ಜೋಳದ ರೊಟ್ಟಿ ಬಟರ್ ಅನ್ ಸ್ವಲ್ಪ ಮ್ಯಾಂಗೋ ಗೊಜ್ಜು, ವಾವ್ ವಾವ್ ಬ್ಯೂಟಿಫುಲ್. ಸೊ ಓ ಫ್ರೂಟ್ ಸಲಾಡ್ ಐಸ್ ಕ್ರೀಮ್ ಕಾಮತ್ತಲ್ಲಿ. ಸೊ ಒನ್ ಥರ್ಡ್ ಆಫ್ ದ ಮೀಲ್ ದೇಲ್ ಗಿವ್ ಯು ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮ್. ಸೊ ಸೂಪರ್ ಗುಡ್. ಬಸ್ ಫೋಟೋಗ್ರಫಿ ನೋಡ್ರಪ್ಪ ನೋಡಿ ಬಿಡ. ಆಮೇಲೆ ಹಿಂಗೆ ತೆಗೆದ್ರೆ ಬಿಲ್ಲು. ಸೊ ಮೂರು ಊಟ ಸೇರಿ ಎಷ್ಟಪ್ಪ 885 ಆಗಿದೆ. ಒನ್ ಯೂನಿಟ್ಗೆ 280 ರುಪೀಸ್ ಚಾರ್ಜ್ ಮಾಡಿದ್ದಾರೆ. ಸೊ ದಿಸ್ ಇಸ್ ವಿತ್ ಮ್ಯಾಂಗೋ ಗೊಜ್ಜು. ಆ ಊಟ ಇದು ಸ್ಪೆಷಲ್, ಸಂಡೇ ಸ್ಪೆಷಲ್ ಮ್ಯಾಂಗೋ ಗೊಜ್ಜಿನ ಊಟ. 280 ರುಪೀಸ್ ಚಾರ್ಜ್ ಮಾಡಿದ್ದಾರೆ. ಪ್ರಿಟಿ ಗುಡ್, ಸೂಪರ್. ಸೊ ನಾನೇನು ಮಾಡಿದೆ ಅಂತಂದರೆ, ಜೋಳದ ರೊಟ್ಟಿ ಅಂತಂದರೆ ಜೋಳದ ರೊಟ್ಟಿ ಊಟ ಮಾತ್ರ ತಿಂದೆ. ಅಪ್ಪ ಅಮ್ಮ ಎಲ್ಲ ಇದು ಅನ್ನ ಎಲ್ಲ ಹಾಕ್ಸ್ಕೊಂಡ್ರು, ಅನ್ನ ವಿತ್ ಏನು ಹುಳಿ ವಿತ್ ಅಗೇನ್ ರಸಮ್ ಆ್ಯಂಡ್ ಕೋಚ್ ಎಲ್ಲ ಕೊಟ್ಟಿದ್ರು. ನಾನು ಮಜ್ಜಿಗೆ ವಿತ್ ಜೋಳದ ರೊಟ್ಟಿ ಊಟ ತಿಂದೆ. ಇವಾಗ ಇಲ್ಲ ಏನು ಮಾಡ್ತಾ ಇದೀನಿ, ಸೂಪರ್ ಆಗಿತ್ತು. ಸೊ ಜೋಳದ ರೊಟ್ಟಿ ಊಟ ಮಾತ್ರ ತಿಂದೆ. ಆಮೇಲೆ ಸರ್ ನಿಮ್ಮ ಹೆಸರು ಗೊತ್ತಾಗಿಲ್ಲ, ನೀವು ಹಂಗೆ ಪ್ರಭು ಅಂತ. ಪ್ರಭು ಅಂತ ನಾವು ಸೂಪರ್ ಪ್ರಭು ಅವರು, ಈಸ್ ಅ ಮ್ಯಾನೇಜಿಂಗ್ ಕ್ಯೂರ್. ಸೊ ಸೂಪರ್ ಆಗಿದ್ದಲ್ಲಿ ಸಿ ಒಂದು ನೆಕ್ಸ್ಟ್ ಬ್ಲಾಗ್. ಲಿಫ್ಟಲ್ಲಿ ಗೊತ್ತಾಗುತ್ತೆ ವೀಕೆಂಡ್ ಸ್ಯಾಟರ್ಡೇ ಸಂಡೇ ಆ್ಯಂಡ್ ಪಬ್ಲಿಕ್ ಹಾಲಿಡೇಸ್ ಏನೋ ಸ್ಪೆಷಲ್ ಜೋವರ್ ಬಕ್ರಿ ಅನ್ಲಿಮಿಟೆಡ್ ಲ್ಯಾಟಿನ್ ಲೀಫ್ ಮೀಲ್ಸ್. ಆಮೇಲೆ ಟೈಮಿಂಗ್ಸ್ ಇಲ್ಲಿ ನೋಡ್ಬೋದು, 12 to 4 PM ಆ್ಯಂಡ್ ನೈಟ್ 7 PM to 11 PM ಓಪನ್ ಆಗಿರುತ್ತೆ. ಸೂಪರ್.